ಯಾರ ಮನೆ ದುಡ್ಡು ಕೊಡ್ತಾ ಇದ್ದೀರಿ ನೀವು? ನೀವೇನಾದ್ರು ಸರ್ಕಾರದಿಂದ ಸಂಬಳ ಕೊಟ್ಟಿದ್ದೀರಾ ನಮ್ಗೆ? ಸೇವೆ ಮಾಡ್ಲಿಕ್ಕೆ ನ್ಯಾಷನಲ್ ವೆಲ್ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಟಿದ್ದೀರಾ ಆಟೋ ಡ್ರೈವರ್ಗಳಿಗೆ? ಅವ್ರ ಕುಟುಂಬಕ್ಕೆ ಏನಾದ್ರು ವಿದ್ಯಾರ್ಥಿ ವೇತನ ಏನಾದ್ರು ಕೊಡ್ತಾ ಇದ್ದೀರಾ, ಸಹಾಯ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಒಂದು ನಯ ಪೈಸ ಸರ್ಕಾರದಿಂದ ಕೊಡದೇ ಇದ್ರು ಸಹ ನಮ್ಮ ಹಣ, ನಾವು ಬೆವರು ಸರಿಸಿ ದುಡ್ದು ಜೀವನ ಮಾಡ್ತಕ್ಕಂತ ಹಣವನ್ನ ನೀವು ಕಿತ್ಕೊಳಕ್ ಬಂದ್ರೆ ನಿಮ್ಮನ್ನ ನಾವು ಬಿಡೋದಿಲ್ಲ ಅಂತ ಹೇಳಿಕೆ ಬಯಸ್ತೀವಿ. ಪ್ರಧಾನಮಂತ್ರಿಗಳೇ ಎಚ್ಚೆತ್ತುಕೊಳ್ಳಿ. ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿ ಬಡವರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ. ನಿತಿನ್ ಗಡ್ಕರಿ ಅವರೇ, ಸಾರಿಗೆ ಮಂತ್ರಿಗಳೇ, ಅರ್ಥ ಮಾಡ್ಕೊಳ್ಳಿ. ಆಟೋ ರಿಕ್ಷಾ ಚಾಲಕ ಒಬ್ಬ ಅಮಾಯಕ, ಎಲ್ಲರೂ ತಪ್ಪು ಮಾಡೋದಿಲ್ಲ, ಅಕಸ್ಮಾತ್ ತಪ್ಪು ಮಾಡಿದ್ರೆ ಅವನಿಗೆ ಪನಿಷ್ಮೆಂಟ್ 100 ರೂಪಾಯಿ. 100 ರೂಪಾಯಿ ಅಷ್ಟೇ ಸಾಕು, ಅವ್ನ ದಂಡ ಕಟ್ಕೊಳಪ್ಪ. ಇನ್ ಮುಂದಿನಲ್ಲಿ 100 ರೂಪಾಯಿ ಇದ್ರೆ ನನ್ನ ಹೆಂಡತಿ ಕುಟುಂಬ ಜೀವನ ಮಾಡ್ತಾ ಇತ್ತು, ಅನ್ನೋ ಸರಿ ದಂಡ ಕಟ್ಟದ್ನಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅದನ್ನ ನೀವು ಪೊಲೀಸ್ನವರು ತಪ್ಪು ಮಾಡಬೇಡಿ. ಕಾನೂನು ಈ ತರ ಇದೆ, ಈಗ ನಡ್ಕೊಳ್ಳಿ, ಯೂನಿಫಾರ್ಮ್ ಹಾಕೊಳ್ಳಿ, ಸಾರ್ವಜನಿಕರ ಉತ್ತಮವಾಗಿ ನಡ್ಕೊಳ್ಳಿ ಅಂತೇಳಿ, ಸಹಕಾರ ಕೊಡಿ ಅಂತೇಳಿ ನೀವು ಬೇಕಾದ್ರೆ ಕೇಳಿ. ಅದಕ್ಕೆ ನಾವು ಎಲ್ಲ ರೀತಿ ಸಹಕಾರ ಕೊಡ್ತೀವಿ. ಅದನ್ನ ಬಿಟ್ಟು ನೀವು ಈ ರೀತಿ ಹಗಲು ದೊರಡೋ ತರ ರೌಡಿಗೊಳ್ತಾರ, ಪಿಕ್ ಪ್ಯಾಕೆಟ್ ಮಾಡಕ್ ಬಂದ್ರೆ ಆಟೋ ಡ್ರೈವರ್ಗಳನ್ನ ನಾವು ಬಿಡೋದಿಲ್ಲ ನಿಮ್ಮನ್ನ ಅಂತ ಹೇಳಿಕ್ಕೆ ನಾವು ಬಯಸ್ತೇವೆ. ಬಂಧುಗಳೇ, ಆಟೋ ರಿಕ್ಷಾ ಚಾಲಕರು ಇವತ್ತು ಒಗ್ಗಟ್ಟಾಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇನ್ ಮುಂದೆ ನಾವು ತಿಳ್ಕೊಂಡಿದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿರೋಂತ ಪರಿಸ್ಥಿತಿಗೆ ನೀವೇ ತಂದೊಡ್ಡಿದ್ದೀರಿ. ನಾವೆಲ್ಲ ಒಗ್ಗಟ್ಟು ಹಾಕ್ಬೇಕಾದಂತ ಪರಿಸ್ಥಿತಿಯನ್ನ ನೀವೇ ತೋರಿಸ್ಕೊಟ್ಟಿದ್ದೀರಿ. ನಾವಿವ ಠಾಣೆಯ ಸಿಬ್ಬಂದಿಗಳಲ್ಲಿ ವಿನಂತಿ ಮಾಡಿಕೊಂಡು ಅಡಿಷನಲ್ ಕಮಿಷನರ್ಗೆ ಮನವಿ ಪತ್ರ ಕೊಡ್ಬೇಕಂತೇಳಿ, ಹಾಗೂ ಅಡಿಷನಲ್ ಕಮಿಷನರ್ ಆದ್ಮೇಲೆ ಅವ್ರ ಜೀಪಲ್ಲಿ ಹೋಗಿ ಅಡಿಷನಲ್ ಕಮಿಷನರ್ಗೆ ಮಾತ್ರ ನಾವು ಮನವಿ ಕೊಟ್ಟು ಪೊಲೀಸ್ ಡಿಪ್ಯೂಟಿಗಳು ಹೋಗಿ, ನಂತರ ನಾವು ಮುಖ್ಯ ಶ್ರೇಣಿ ಅವರು ಸಾರಿಗೆಯ ಆಯುಕ್ತರನ್ನ ಭೇಟಿ ಮಾಡಿ ಆಯುಕ್ತರಿಗೆ ಮನವಿ ಪತ್ರ. ಹಾಯ್ ಫ್ರೆಂಡ್ಸ್, ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯುಕ್ತ ಟಿ ವಿ ಸರ್, ಎಮ್ ವೆಂಕಟೇಗೌಡ ಅಂತೇಳಿ, ಕರ್ನಾಟಕ ಆಟೋ ಮತ್ತು ಟ್ಯಾಕ್ಸಿ ಚಾಲಕ ಸಂಘಟನೆ ಅಧ್ಯಕ್ಷರು, ಐಕ್ಯ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಈ ದಿನ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಇಟ್ಕೊಂಡಿದ್ವಿ. ಕಾರಣ ಕೇಂದ್ರ ಸರ್ಕಾರದ ರಸ್ತೆ ಸುರಕ್ಷತಾ ಕಾಯ್ದೆ ತಿದ್ದುಪಡಿ ಅಡಿಯಲ್ಲಿ ಇವತ್ತು ಏನು ದುಬಾರಿ ದಂಡ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ನೀತಿ ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ವಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಆಟೋ ರಿಕ್ಷಾ ಚಾಲಕರು ತಮ್ಮ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸಾರಿಗೆ ಆಯುಕ್ತರಿಗೆ, ಸಾರಿಗೆ ಸಚಿವರಿಗೆ ಮತ್ತು ಅಡಿಷನಲ್ ಕಮಿಷನರು ಸಂಚಾರಿ ಪೊಲೀಸ್ ಅವರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಉದಾಹರಣೆಗೆ 100 ರೂಪಾಯಿ ಇರ್ತಕ್ಕಂಥ ದಂಡ 1,000 ರೂಪಾಯಿ ಮಾಡಿದ್ದಾರೆ, ಎರಡನೇ ಬಾರಿ ತಪ್ಪು ಮಾಡಿದ್ರೆ 2,000 ಮಾಡಿದ್ದಾರೆ. ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ದಂಡ. ಈ ದಂಡ ಯಾವುದೇ ಕಾರಣಕ್ಕೂ ಆಟೋ ರಿಕ್ಷಾ ಚಾಲಕರು ಭರಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಅದರಿಂದ ಈ ಒಂದು ಹೋರಾಟ ಹಮ್ಮಿಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಇವತ್ತು ಧರಣಿ ಮಾಡಿ ಹೋರಾಟವನ್ನು ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಎರಡನೇದು, ಆಟೋ ರಿಕ್ಷಾ ಚಾಲಕರಿಗೆ ಬೆಂಗಳೂರು ನಗರದಲ್ಲಿ ವಾಸ ಮಾಡಲಿಕ್ಕೆ ಸ್ವಂತ ಮನೆ ಇಲ್ಲದೇ ಇರೋ ಕಾರಣ ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ಭಾಗವಾಗಿ ವಿಂಗಡಣೆ ಮಾಡಿ ಸರ್ಕಾರಿ ಜಾಗ ಎಲ್ಲಿದೆ ಅದೆಲ್ಲ ಗೊತ್ತಿದೆ ಸರ್ಕಾರಕ್ಕೆ, ಸರ್ಕಾರದಲ್ಲಿ ಜಾಗ ಇದೆ, ಆ ಜಾಗನ ಆಟೋ ರಿಕ್ಷಾ ಚಾಲಕರಿಗೆ ಬಡ ನಿರ್ಗತಿಕರಿಗೆ ಮನೆಗಳನ್ನ ಕಟ್ಟಿಸ್ಕೊಡ್ಬೇಕಂತೇಳಿ ಎರಡನೇದು ಡಿಮ್ಯಾಂಡ್ ಇದೆ. ಮೂರನೇದು, ಆಟೋ ರಿಕ್ಷಾ ಚಾಲಕರಿಗೆ ಚಾಲನಾ ಪತ್ರದ ಆಧಾರದ ಮೇಲೆ BPL ಕಾರ್ಡ್ ಪಡಿತರ ಚೀಟಿಯನ್ನು ಕೊಡಬೇಕಂತೇಳಿ ಒತ್ತಾಯ ಕೂಡ ಮಾಡಿದ್ದೀವಿ. ಜೊತೆಗೆ RTO ಅಧಿಕಾರಿಗಳ ಭ್ರಷ್ಟಾಚಾರ, ಕಿರುಕುಳ, ದಬ್ಬಾಳಿಕೆ ನಿಲ್ಲಬೇಕು. ಜೊತೆಗೆ RTO ಅಧಿಕಾರಿಗಳು ಒಂದೇ RTOದಲ್ಲಿ 15-20 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿರತಕ್ಕಂಥ ಅಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದ್ರ ಮುಖಾಂತರ ಆಟೋ ರಿಕ್ಷಾ ಚಾಲಕರಿಗೆ ನ್ಯಾಯ ಕೊಡಬೇಕಂತೇಳಿ ಕೇಳ್ಕೊತೀವಿ. ಜೊತೆಗೆ ಇನ್ನೊಂದು ಮುಖ್ಯವಾದ ಪಾಯಿಂಟು, ಸಂಚಾರ ಪೊಲೀಸ್ನವರು ಸುಮ್ಮನೆ ದಂಡ ಹಾಕೋದು
ಗಾಡಿಗಳನ್ನ ಚೆಕ್ ಮಾಡೋದು, ಬಿ ಬಿ ಎಂ ಪಿ ವ್ಯಾಪ್ತಿ ಒಳಗಡೆ ಇಲ್ಲ ಅಂತೇಳಿ ದಂಡ ಹಾಕೋಂಥದ್ದು ಇದು ಸರಿ ಇಲ್ಲ. ಸಂಚಾರಿ ನಿಯಮ ಮೀರಿದ್ರೆ ಮಾತ್ರ ಅದಕ್ಕೇನಿದ್ರು ದಂಡ ಕಟ್ಟಬೇಕು, ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರು ಮಾತ್ರ ದಂಡ ಕಟ್ಟಬೇಕು. ಆದರೆ ಯಾವುದೂ ಇಲ್ಲದಂತೆಯೇ ಇವರು ಪೊಲೀಸ್ನವ್ರು ಮಫ್ಟಿನಲ್ಲಿ ಬರ್ತಾರೆ, ಪ್ರಯಾಣಿಕರ ರೀತಿನಲ್ಲಿ ಬಂದು ಮಫ್ಟಿನಲ್ಲಿ ಆಟೋ ರಿಕ್ಷಾ ಚಾಲಕರನ್ನು ಕೇಳ್ತಾರೆ ಬರ್ತೀರಾ ಅಂತೇಳಿ. ಬರೋದಿಲ್ಲ ಅಂತ ಅಂದರೆ ಬರ್ತೀವಿ ಅಥವಾ ಹತ್ತಿ ಅಂತ ಅಂದರೆ ಅವ್ರಿಗೆ ಆಯಿತು ಹೋಗಿ ಅಂತ ಹಾಗೆ ಕಳಿಸ್ತಾರೆ. ಇದು ಸರಿ ಇಲ್ಲ. ಸಾರ್ವಜನಿಕರು ಬರೋದಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟರೆ ಆಟೋ ರಿಕ್ಷಾ ಚಾಲಕರ ಮೇಲೆ ಮಾತ್ರ ಕ್ರಮ ವಹಿಸಬೇಕು. ಪೊಲೀಸ್ನವರೇ ಮಫ್ಟಿನಲ್ಲಿ ಬಂದು ಆಟೋ ರಿಕ್ಷಾ ಚಾಲಕರನ್ನ ದಂಡ ಹಾಕೋದಿದೆಯಲ್ಲ, ಇದು ಸರಿ ಇಲ್ಲ. ಇದನ್ನು ತಿದ್ದುಪಡಿ ಮಾಡ್ಕೋಬೇಕು ಪೊಲೀಸ್ನವರು. ಜೊತೆಗೆ ಪೊಲೀಸ್ನವರು ದೌರ್ಜನ್ಯ ಕಿರುಕುಳ ತಪ್ಪಬೇಕಂತೇಳಿ ಈ ದಿನ ಹೋರಾಟ ಮಾಡಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅಡಿಷ್ನಲ್ ಕಮಿಷನರ್ ಆದಂಥ ಹರಿಶೇಖರ್ ಸಾಹೇಬ್ರಿಗೆ ಮನವಿ ಪತ್ರ ಕೊಟ್ಟು ಅವರು ನಮಗೆ ಕೆಲವು ಬೇಡಿಕೆಗಳನ್ನ ಆಯಿತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಮನ್ನು ಸಭೆ ಕರಿತೀನಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕವಾಗಿ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೀವಿ. ಮುಂದಿನ ನಮ್ಮ ಏನು ಬೇಡಿಕೆ ಈಡೇರಲಿಲ್ಲ ಅಂತ ಪಕ್ಷದಲ್ಲಿ ಉಗ್ರವಾದಂಥ ಹೋರಾಟವನ್ನು ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದ.